ಕೊಡೋಣ. ಎಸ್, ಇನ್ನು ಪ್ರತಾಪ್ ಸಿಂಹ ವರ್ಸಸ್ ಬೊಮ್ಮಾಯಿ, ಒಂದು ರೀತಿ ಶೀತಲ ಸಮರ ಅನ್ನೋದಕ್ಕಿಂತ ಬಹಿರಂಗ ಸಮರ ಜೋರಾಗ್ತಾ ಇದೆ. ಈ ನಡುವೆ ಇದನ್ನೇ ಬಳಸ್ಕೊಂಡು ಪ್ರತಾಪ್ ಸಿಂಹ ಮತ್ತು ಬೊಮ್ಮಾಯಿ ಎರಡೂ ವಿಚಾರ ಇಬ್ಬರೂ ಕೂಡ ಈಗ ಸಿದ್ದರಾಮಯ್ಯನವರನ್ನು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ. ಏನಪ್ಪ ಅಂದರೆ ಸಿ ಟಿ ರವಿ, ಆಮೇಲೆ ಸುನೀಲ್ ಕುಮಾರ್, ಆಮೇಲೆ ಪ್ರತಾಪ್ ಸಿಂಹ, ಈ ಮೂರೂ ಜನ ನಾಯಕರು ಬಳಸ್ಕೊಂಡು ಇವರನ್ನು, ಅಂದರೆ ಬಿ ಎಲ್ ಸಂತೋಷ್ ಈ ಮೂರನ್ನು ಬಳಸ್ಕೊಂಡು ಬೊಮ್ಮಾಯಿಯವರ ಎದೆಗೆ ಗುಂಡಿಡ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿತ್ತು ಕಾಂಗ್ರೆಸ್ ತನ್ನ ಸೋಷಿಯಲ್ ಮೀಡಿಯಾ ಅಫಿಷಿಯಲ್ ಪೇಜಲ್ಲಿ. ಸೊ ಇದಕ್ಕೆ ಪ್ರತಾಪ್ ಸಿಂಹ ಒಂದು ತಿರುಗಣ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಪಾಟೀಲ್ ಹೆಗಲ ಮೇಲೆ ಬಂದೂಕು ಇಟ್ಟು ಡಿ ಕೆ ಎದೆಗೆ ಗುಂಡು ಹೊಡೆದವರು ಯಾರು, ಒಕ್ಕಲಿಗರ ಮುಗಿಸುವ ಸೂಚನೆಯೇ ಇದು ಕಮಂಗಿ ಕಾಂಗ್ರೆಸ್ ಅಂತ ಪ್ರತಾಪ್ ಸಿಂಹ ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ. ಯಾಕೆ ಈ ಟ್ವೀಟ್ ಮಾಡಿದ್ರು ಅಂದರೆ ಜೋಶಿ ಮತ್ತು ಸಂತೋಷ್ ಅವರುಗಳು ಪ್ರತಾಪ್ ಸಿಂಹ ಅವರ ಹೆಗಲ ಮೇಲೆ ಗನ್ನಿಟ್ಟು ಶೂಟ್ ಮಾಡಿದ ಗುಂಡು ಈಗ ಬಸವರಾಜ್ ಬೊಮ್ಮಾಯಿಯವರ ಎದೆಗೆ ತಗಲ್ತಾ ಇದೆ ಅಂತ ಟ್ವೀಟ್ ಮಾಡಿದರು. ಸೊ ಬಿ ಜೆ ಪಿ ಏನು ಲಿಂಗಾಯತರ ವಿರೋಧಿ, ಆಪರೇಷನ್ ಲಿಂಗಾಯತ, ಬಸವರಾಜ್ ಬೊಮ್ಮಾಯಿಯವರನ್ನು ಮುಗಿಸಿದ್ರೆ ಲಿಂಗಾಯತರನ್ನು ಸಂಪೂರ್ಣವಾಗಿ ಮುಗಿಸ್ದಂತೆ ಆಗುತ್ತೆ ಬಿ ಜೆ ಪಿಯಲ್ಲಿ ಅನ್ನೋದು ಕಾಂಗ್ರೆಸ್ಸಿಗರ ಟ್ವೀಟ್ನ ಅರ್ಥ ಆಗಿತ್ತು. ಇದಕ್ಕೆ ಪ್ರತಾಪ್ ಸಿಂಹ ಕೊಟ್ಟಂಥ ತಿರುಗೇಟು ಒಕ್ಕಲಿಗರ ವಿರೋಧಿನ ಕಾಂಗ್ರೆಸ್ ಎಂ ಬಿ ಪಾಟೀಲನ್ನು ಇಟ್ಕೊಂಡು ಡಿ ಕೆ ಶಿವಕುಮಾರ್ ಮೇಲೆ ಗುಂಡುಡಿತಾ ಇಲ್ವಾ ಸಿದ್ದರಾಮಯ್ಯನವರು ಅನ್ನೋ ಒಂದು ಆರೋಪವನ್ನು ಮಾಡಿದರು. ಜೊತೆಗೆ ಇದಕ್ಕೆ ಬೊಮ್ಮಾಯಿಯವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಅವರು ಕೂಡ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ. ಲಿಂಗಾಯತ್ ಸಮಾಜದ ಮೇಲೆ ಕಾಂಗ್ರೆಸ್ಗೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ಲಿಂಗಾಯತರನ್ನು ಯಾಕೆ ಸಿ ಎಂ ಮಾಡಲಿಲ್ಲ, ಲಿಂಗಾಯತರನ್ನು ಸಿ ಎಂ ಮಾಡ್ಬೋದಾಗಿತ್ತು ಅಂತ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಲಿಂಗಾಯತ್ ಸಮುದಾಯವನ್ನು ಯಾವಾಗತ್ತೂ ಕೂಡ ಗೌರವದಿಂದ ನೋಡಿಕೊಂಡಿದೆ, ಯಾವುದೇ ರೀತಿಯ ಅಗೌರವವನ್ನು ಲಿಂಗಾಯತ್ ಸಮುದಾಯವನ್ನು ನಾವು ಏನು ಧಿಕ್ಕರಿಸಿಲ್ಲ ಅಥವಾ ಅಗೌರವವನ್ನು ಸೂಚಿಸಿಲ್ಲ. ಬಿ ಜೆ ಪಿಯಿಂದ ಸಿ ಎಂ ಆದಂತಹ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಮೂರು ಜನ ಕೂಡ ಲಿಂಗಾಯತರೇ. ಬಿ ಜೆ ಪಿಯಿಂದ ಇದುವರೆಗೂ ಆಗಿದ್ದೆ ನಾಲ್ಕು ಜನ ಸಿ ಎಂಗಳು, ಅದರಲ್ಲಿ ಮೂರು ಜನ ಲಿಂಗಾಯತರೇ ಸಿ ಎಂಗಳಾಗಿದ್ದಾರೆ. ಇದೇ ಬಿ ಜೆ ಪಿ ಮತ್ತು ಲಿಂಗಾಯತರಿಗೆ ತಗೊಂಡ ಸಂಬಂಧ, ಲಿಂಗಾಯತರನ್ನು ಕಡೆಗೆಣಿಸಿಲ್ಲ ಅನ್ನೋದು ಬಸವರಾಜ ಬೊಮ್ಮಾಯಿಯವರ ವಾದ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರನ್ನು ಹಣಿಬೇಕು ಅಂತ ಪ್ರತಾಪ್ ಸಿಂಹ ಒಕ್ಕಲಿಗರ ಕಾರ್ಡನ್ನು ಬಳಸ್ತಾ ಇದ್ದಾರೆ, ಬಿ ಜೆ ಪಿಗಳನ್ನು ಹಣಿಬೇಕು ಅಂತ ಕಾಂಗ್ರೆಸ್ ಲಿಂಗಾಯತ ಕಾರ್ಡನ್ನು ಪ್ಲೇ ಮಾಡ್ತಾ ಇದೆ. ಒಟ್ಟಿನಲ್ಲಿ ಜಾತಿ ರಾಜಕಾರಣ ಕರ್ನಾಟಕವನ್ನು ಬಿಟ್ಟು ಹೋಗೋ ಥರ ಕಾಣಿಸ್ತಾ ಇಲ್ಲ. ಲಿಂಗಾಯತ ವರ್ಸಸ್ ಒಕ್ಕಲಿಗ ಎರಡು ದೊಡ್ಡ ಸಮುದಾಯಗಳು, ಯಾರ ಪರವಾಗಿ ಯಾರಿದ್ದಾರೆ, ಯಾರ ವಿರುದ್ಧ ಯಾರಿದ್ದಾರೆ, ನೀವೇ ಡಿಸೈಡ್ ಮಾಡಿ.